ನಮಸ್ತೆ ವೀಕ್ಷಕರೇ, ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನಗೋಪಾಲ್. ತುಮಕೂರಿನಲ್ಲಿ ವಿಜಯದಶಮಿ ಅಂಗವಾಗಿ ವಿವಿಧ ದೇವರುಗಳ ಉತ್ಸವಗಳು ನಡೆದವು. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ವಿವಿಧ ದೇವಾಲಯಗಳ ದೇವರುಗಳ ಮೂರ್ತಿ ಮೆರವಣಿಗೆ ಆರಂಭವಾಯಿತು. ಈ ಉತ್ಸವಕ್ಕೆ ಶಾಸಕರು ಸೇರಿದಂತೆ ಅಧಿಕಾರಿಗಳು ಗಣ್ಯರು ಚಾಲನೆ ನೀಡಿದರು. ಟೌನ್ಹಾಲ್ನಿಂದ ಹೊರಟ ದೇವರ ಮೂರ್ತಿಯ ಉತ್ಸವವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸರ್ಕಾರಿ ಹೈಸ್ಕೂಲ್ ಮೈದಾನ ತಲುಪಿತು. ಆನಂತರ ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದಸರಾ ಹಬ್ಬ ಬಂದರೆ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸುವುದು, ಗೊಂಬೆ ನೋಡಲು ಮನೆಗೆ ಬರುವ ಮಕ್ಕಳಿಗೆ ಸಿಹಿ ಹಂಚಿ ವಿಶೇಷವಾಗಿ ತುಮಕೂರಿನಲ್ಲಿ ಆಚರಣೆ ಮಾಡಲಾಯಿತು. ಈ ಸ್ಟೋರಿ ಇಲ್ಲಿದೆ ನೋಡಿ. 9 ದಿನಗಳ ಕಾಲ ಮನೆಗಳಲ್ಲಿ ಬೊಂಬೆಗಳನ್ನು ವಿಶೇಷವಾಗಿ ಅಲಂಕರಿಸುವ ಮೂಲಕ ಎಲ್ಲರ ಗಮನ ಸೆಳೆಯಲಾಗುತ್ತಿದೆ. ವಿಜಯದಶಮಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಮಾಡಲಾಗುವುದು. ಆಯುಧ ಪೂಜಾ ಪ್ರಯುಕ್ತ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ವಿಶೇಷವಾಗಿ ಕಚೇರಿ ಹಾಗೂ ವಾಹನಗಳನ್ನು ಅಲಂಕರಿಸಿ ಪೂಜೆ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದಸರಾ ಎಂದರೆ ಬೊಂಬೆಗಳ ಹಬ್ಬವೂ ಹೌದು. ದಸರಾ ಹಬ್ಬಕ್ಕೂ ಬೊಂಬೆಗಳಿಗೂ ಬಿಡಿಸಲಾಗದ ನಂಟು. ನವರಾತ್ರಿ ಮಹೋತ್ಸವದ ಸಡಗರ ಕಳೆಗಟ್ಟುವಂತೆ ನಡುಮನೆ ದೇವರ ಕೋಣೆ ಅಲಂಕರಿಸುವ ಮೂಲಕ ಬೊಂಬೆಗಳು ಜೀವಕಳೆ ಪಡೆದುಕೊಳ್ಳುತ್ತಿವೆ. ಮನೆ ಮನೆಗಳಲ್ಲಿ ಬೊಂಬೆಯ ವೈಭವ ಮೇಳೈಸಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹಳೆ ಮೈಸೂರು ಭಾಗದಲ್ಲಿ ಬೊಂಬೆ ಪ್ರದರ್ಶನ ಸಂಸ್ಕೃತಿಯ ಭಾಗವಾಗಿ ಬೆರೆತು ಹೋಗಿದೆ. ಚಿಕ್ಕಬಳ್ಳಾಪುರದಲ್ಲಿಯೂ ಈ ಪರಂಪರೆ ಬೆಳೆದು ಬರುತ್ತಿದೆ. ಕೋವಿಡ್ ಕಾರಣಕ್ಕೆ 2 ವರ್ಷ ಸರಳವಾಗಿ ನಡೆದಿದ್ದ ಈ ಉತ್ಸವ ಈಗ ಮರುಜೀವ ಪಡೆದಿದೆ. ಇನ್ನು ಜಿಲ್ಲೆಯಲ್ಲಿ ಹಲವೆಡೆ ದಸರಾ ಗೊಂಬೆಯ ದೃಶ್ಯ ವೈಭವ ಕಾಣಸಿಗುತ್ತಿದೆ. ನವರಾತ್ರಿ ಆರಂಭ ಆಗುತ್ತಿದ್ದಂತೆಯೇ ಗೊಂಬೆ ಪ್ರದರ್ಶನ ಶುರುವಾಗುತ್ತದೆ. ವರ್ಷವಿಡೀ ಮೂಲೆ ಸೇರಿದ ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಡುವ ತಯಾರಿ ತುಸು ಜೋರಾಗಿಯೇ ನಡೆಯುತ್ತದೆ. ಮನೆಯನ್ನು ಸ್ವಚ್ಛಗೊಳಿಸಿ ಮಂಟಪ ನಿರ್ಮಿಸಿ ಗೊಂಬೆಗಳನ್ನು ಒಪ್ಪವಾಗಿ ಜೋಡಿಸುವುದೊಂದು ಕಲೆ. ಗೃಹಿಣಿಯರು ಈ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಇಂತಹ ಮಂಟಪದಲ್ಲಿ ಹೊಸ ಗೊಂಬೆಗಳು ಸ್ಥಳಾವಕಾಶ ಪಡೆದು ವಿದ್ಯುತ್ ದೀಪಾಲಂಕಾರದ ಮಂಟಪದಲ್ಲಿ ಕಂಗೊಳಿಸುತ್ತಿವೆ. ಸುಮಾರು 12 ವರ್ಷಕ್ಕೆ ಸ್ಟಾರ್ಟ್ ಮಾಡಿದೆ ನವರಾತ್ರಿ ಶುಭಾಶಯಗಳದ್ದು. ಆಮೇಲಿಂದ ಒಂದೊಂದೊಂದೊಂದೊಂದೇ ಕೂಡಿಕ್ಕಿದೆ. ಕೂಡಿಕ್ಕಿ 1 ರೂಪಾಯಿಂದ 75 ಪೈಸದಿಂದ ಬೊಂಬೆಗಳು ತಗೊಂಡು ಒಂದೊಂದೊಂದು ಯಾವ ಊರಿಗೆ ಹೋಗಲಿ ಎಲ್ಲೋಗಲಿ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಬೊಂಬೆ ತಗೊಂಡು ಹೆಚ್ಚಿಸಿದೆ. ಹೆಚ್ಚಿಸಿ ಅದೇ ರೂಢಿಯಾಗೋಯಿತು. ರೂಢಿ ಆಗಿದ ತಕ್ಷಣ ನಾನು ಹಂಗೇ ಮಾಡಿದೆ. ಅಂದರೆ ಈ ಬೊಂಬೆಗಳು ಮಾತ್ರ ಇಕ್ಕಬೇಕು ಅಂದರೆ ಖುಷಿಯಾಗಿ ಇಕ್ತೀವಿ. ಎತ್ತೋವಾಗಂತೂ ನಂಗೆ ಭಾಳ ದುಃಖ ಆಗ್ತದೆ. ಅಷ್ಟು ಚೆನ್ನಾಗಿ, ಅಷ್ಟು ಸಂತೋಷವಾಗಿ, ಅಷ್ಟು ಇದ್ರಾಗಿ ಮಾಡ್ತೀವಿ ನಾವು. ಅದರಿಂದ ಇಕ್ಕ ಎತ್ತಿಕ್ಕೆ ಬೇಜಾರಾಗ್ತದೆ. ವರಮಹಾಲಕ್ಷ್ಮಿ ಹಬ್ಬನೂ ಅದೇ ಥರನೇ, ಸೇಮ್ ಇದೇ ಥರನೇ ನಾವು ಮಾಡ್ತೀವಿ. ಪ್ರತಿ ವರ್ಷನೂ ಇದೇ ಥರನೇ ಮಾಡ್ತೀವಿ. ಏನೇನು ಗೊಂಬೆಗಳು ಇಟ್ಟಿದ್ದೀರಾ ಇಲ್ಲಿ? ಇಲ್ಲಿ ಚಾಮುಂಡೇಶ್ವರಿ ಇಕ್ಕಿದ್ದೀವಿ, ಆಮೇಲಿಂದ ರಾಧಾ ರುಕ್ಮಿಣಿ ಕೃಷ್ಣ ಇಕ್ಕಿದ್ದೀವಿ, ಆಮೇಲಿಂದ ಇದು ಸೀತಾರಾಮ ಅವಿಕ್ಕಿದ್ವಿ, ಆಮೇಲಿಂದ ಮತ್ತೆ ಎಲ್ಲ ಜಿಂಕೆ, ಹುಲಿ, ಸಿಂಹ,
ಅವೆಲ್ಲ ಇಕ್ಕಿದ್ದೀವಿ. ನಮಗೇನೇನು ಎಲ್ಲ ಬೇಕೋ ಪಟ್ಟದ ಬೊಂಬೆ ಇಕ್ಕಿದ್ದೀವಿ, ಕಳಸ ಇಕ್ಕಿದ್ದೀವಿ, ಪ್ರತಿಯೊಂದು ಇಕ್ಕಿದ್ದೀವಿ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ದೇಶದ ಎಲ್ಲಾ ಕಡೆ ಸಹಕಾರ ಸಿಗುತ್ತಿದೆ. ಒಡೆದು ಹೋದ ಮನಸ್ಸು, ದ್ವೇಷ ರಾಜಕಾರಣ, ಧರ್ಮಗಳ ಮಧ್ಯೆ ಹಚ್ಚಿರುವ ಕಿಚ್ಚನ್ನು ಹಾರಿಸಿ ಸೌಹಾರ್ದ ಭಾರತ ಕಟ್ಟೋದೇ ಈ ಯಾತ್ರೆಯ ಉದ್ದೇಶವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಸಮರ್ಪಿಸಿಕೊಂಡರು. ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಪಂಚಾಯಿತಿ ಕಡಿಶಿಗೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀಕೃಷ್ಣ ದೇವಾಲಯ ಸಂಸ್ಥಾಪನೆಯಾದ 48 ದಿನಗಳ ಉತ್ಸವ ಹಾಗೂ ಹಿರಿಯ ವಕೀಲ ಕೆಎಂ ಮುನೇಗೌಡರ 45ನೇ ಹುಟ್ಟುಹಬ್ಬ ಆಚರಣೆಗೆ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ನಾಗರಾಜ್ ಯಾದವ್ ಹಾಜರಾಗಿದ್ದರು. ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ ಹವನದಲ್ಲಿ ಪಾಲ್ಗೊಂಡು ಮುನೇಗೌಡರ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ನಂತರ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಹಮ್ಮಿಕೊಂಡಿರುವ ಭಾರತ ಜೋಡೋ ಯಾತ್ರೆಗೆ ಅದ್ಭುತವಾದ ಬೆಂಬಲ ವ್ಯಕ್ತವಾಗುತ್ತಿದೆ. ಯಾತ್ರೆಗೆ ಸಿಗುತ್ತಿರುವ ಅಭೂತಪೂರ್ವ ಜನ ಬೆಂಬಲ ನೋಡಿ ಬಿಜೆಪಿ ಮುಖಂಡರು ವಿಚಲಿತರಾಗಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿಯಾಗಿ ಗೆಲ್ಲುವುದು ಖಚಿತ. ಪಕ್ಷದಲ್ಲಿ ಅತ್ಯುನ್ನತ ಸ್ಥಾನದ ಅಧ್ಯಕ್ಷರಾಗುವುದು ಪ್ರಧಾನಮಂತ್ರಿಗೆ ಸಮಾನವಾಗಿದೆ. ಬಿಜೆಪಿಗರು ಆರೋಪಿಸುವಂತೆ ಅವರಿಗೆ ಸಿಗುವ ಮುಖ್ಯಮಂತ್ರಿ ಸ್ಥಾನ ತಲುಪಿಸಲು ಈ ಪ್ಲಾನ್ ಮಾಡುತ್ತಿದ್ದಾರೆ ಎನ್ನುವುದು ಸುಳ್ಳು ವದಂತಿ ಎಂದರು. ಒಂದು ಐತಿಹಾಸಿಕ ಕಾರ್ಯಕ್ರಮ. ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಈ ದೇಶದಲ್ಲಿ ಇರತಕ್ಕಂತಹ ಯಾವ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದರೆ, ಇಲ್ಲಿ ಒಬ್ಬರನ್ನೊಬ್ಬರು ನಮ್ಮದೇ ಇರತಕ್ಕಂಥ ಸಂದರ್ಭ ಹುಟ್ಟಾಕಿರ್ತ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ, ಮನುಷ್ಯತ್ವವನ್ನು ಕಾಪಾಡ್ತಕ್ಕಂಥ, ವಿಶ್ವಾಸವನ್ನು ಮೂಡಿಸ್ತಕ್ಕಂತಹ, ಜಾತಿ ಭಾಷೆ ಎಲ್ಲವನ್ನೂ ಮೀರಿ ದೇಶ ಮೊದಲು ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಮೂಡಿಸ್ಲಿಕ್ಕೋಸ್ಕರ ರಾಜಕೀಯ ಮೀರಿ ನಡೆಸ್ತಾ ಇರತಕ್ಕಂಥ ಈ ಯಾತ್ರೆಗೆ ಕೇವಲ ಕಾಂಗ್ರೆಸ್ ಬಗ್ಗೆ ಸಹಕಾರ ಅಲ್ಲ, ಸಿವಿಲ್ ಸೊಸೈಟಿಯಿಂದ ಕೂಡ ಬಹಳಷ್ಟು ಜನ ಬುದ್ಧಿವಂತರು ಮತ್ತು ಪ್ರಗತಿಪರರು ಕೂಡ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು, ಸಹಕಾರ ಮಾಡ್ತಾ ಇರ್ತಕ್ಕಂಥದ್ದು, ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಒಂದು 20-30 ಸಾವಿರ ಜನ ಒಂದು ದಿವಸಕ್ಕೆ ಅರೇಂಜ್ ಮಾಡಿದರೆ ಅದಕ್ಕಿಂತ ಮೀರಿ ಜನ, ನಾವು ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇರೋದು ನೋಡಿದ್ರೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಈ ಯಾತ್ರೆ ಒಂದು ಸಹಬಾಳ್ವೆಯನ್ನು, ಶಾಂತಿಯನ್ನು ಮತ್ತು ಸೋದರತ್ವವನ್ನು ಮತ್ತು ಭ್ರಾತೃತ್ವವನ್ನು ಒಂದು ತರಲಿಕ್ಕೆ, ಮೂಡಿಸ್ಲಿಕ್ಕೆ ಮತ್ತು ಜ್ಞಾಪಿಸ್ಲಿಕ್ಕೆ ಮತ್ತು ಒಗ್ಗೂಡಿಸ್ಲಿಕ್ಕೋಸ್ಕರ ಭಾರತದ ಐಕ್ಯತೆಗೋಸ್ಕರ ಈ ಯಾತ್ರೆ ನಡೆಸ್ತಾ ಇರತಕ್ಕಂಥದ್ದು ಬಹಳ ಸ್ವಾಗತಾರ್ಹ ಸಂಗತಿ. ನಾನು ಒಬ್ಬ ವಕ್ತಾರನಾಗಿ ಮತ್ತು ವಿಧಾನಪರಿಷತ್ ಸದಸ್ಯನಾಗಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು 3,570 ಕಿಲೋಮೀಟರ್ಗಳಷ್ಟು ವಾಕ್ ಮಾಡ್ತಾರೆ ಅಂದರೆ ಇದು ಮೊದಲನೇ ಬಾರಿಗೆ ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ನಡೀತಾ ಇರತಕ್ಕಂಥದ್ದು. ಇದನ್ನು ಸಾರ್ವಜನಿಕರು ಬಹಳ ಉತ್ಸಾಹದಿಂದ ಸ್ವಾಗತ ಮಾಡ್ತಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಕೆಎನ್ ರಘು, ಜೆಡಿಎಸ್ ಮುಖಂಡ ಕೆಎನ್ ಮುನೇಗೌಡ ಮತ್ತು ಅವರ 100+ ಅಭಿಮಾನಿಗಳು ಭಾಗವಹಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.